ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಆಲನಹಳ್ಳಿ ಗ್ರಾಮದಲ್ಲಿ ಕಾಂಗ್ರೆಸ್ ನಡಿಗೆ ಮನೆ ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ವಿಜಯಕುಮಾರ್ ಚಾಲನೆ ನೀಡಿದರು. ಗ್ರಾಮದ ಪ್ರತಿ ಮನೆಗೂ ತೆರಳಿ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳು ಮತ್ತು ಅದರಿಂದ ಆಗಿರುವ ಉಪಯೋಗಗಳ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಟ್ಟರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರವು ಸುಮಾರು 140 ಪ್ರಣಾಳಿಕೆಗಳನ್ನು ಚುನಾವಣಾ ಪೂರ್ವದಲ್ಲಿ ನೀಡಿದ್ದು, ಪ್ರಣಾಳಿಕೆಯಲ್ಲಿ ಇಲ್ಲದ ಕೆಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ನುಡಿದಂತೆ ನಡೆದ ಸರ್ಕಾರವು ಕಾಂಗ್ರೆಸ್ ಸರ್ಕಾರವಾಗಿದ್ದು, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬಹುಮತ ಪಡೆದು ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಇದೇ ಸಂದರ್ಭದಲ್ಲಿ ಭವಿಷ್ಯ ನುಡಿದರು. ಸಿದ್ದರಾಮಯ್ಯನವರು ಐತಿಹಾಸಿಕ ಕಾರ್ಯಕ್ರಮಗಳನ್ನ ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಕೊಡುಗೆಯಾಗಿ. ಅದನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಈ ಮಾಡಿರೋ ಕಾರ್ಯಕ್ರಮಗಳ ಪಟ್ಟಿ ಮಾಡಿ, ಇದೊಂದು ಪಟ್ಟಿ ಥರ ಮಾಡಿ ಎಷ್ಟು ಸಾಧನೆಗಳು ಮಾಡಿದ್ದೀವಿ ಅಂತ ಅದನ್ನು ನಾವು ಮನೆ ಮನೆಗೆ ಕಾಂಗ್ರೆಸ್ ಅನ್ನೋ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ನಾವು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಇದು ಫಸ್ಟ್ ಅಂತ ಮುಗಿತಾ ಇದೆ. ಮೊದಲಿಗೆ ನಾವು ಬೇರೆ ಬೇರೆ ತಾಲೂಕು ಮಾಡಿ ಇವತ್ತು ಇಲ್ಲಿ ಪ್ರತಿ ಮೊನ್ನೆ ಶಾಸಕರು ಆರಂಭ ಮಾಡಿದ್ದಾರೆ ಈ ಭಾಗದಲ್ಲಿ, ಒಬ್ಬರಲ್ಲಿ. ಈಗ ನಾವು ಇಲ್ಲಿಂದ ಆರಂಭ ಮಾಡ್ತಾ ಇದ್ವಿ. ಭಾರಿ ಬೇಗ ಈ ತಿಂಗಳೊಳಗಡೆ ನಾವು ಈ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮನ ಮುಗಿಸ್ಬೇಕಾಗಿದೆ. ಅದರಿಂದ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇಮ್ಮಿಡಿಯೇಟಾಗಿ ಎಲ್ಲ ತಾಲೂಕುಗಳಲ್ಲಿ ಉಳಿದಿರುವಂಥ ಮನೆ ಮನೆಗೆ ಕಾಂಗ್ರೆಸ್ ಕಾರ್ಯಕ್ರಮ ಮುಗಿಸ್ಬೇಕು. ಪ್ರತಿ ಮನೆಗೆ ಈ ಪುಸ್ತಕ ತಲುಪಬೇಕು. ಜೊತೆಗೆ ಅವ್ರನ್ನೆಲ್ಲ ಕೈ ಮುಗಿದು ಮನೆ ಜನನ ಮಾತಾಡಿಸ್ಬೇಕು ಅಂತ. ಇದು ಎಲ್ಲರೂ ಸೇರ್ ಮಾಡ್ಬೇಕಾಗಿರೋ, ಒಬ್ಬರು ಇಬ್ಬರು ಮಾಡೋಕ್ಕಾಗಿಲ್ಲ. ಈಗ ಒಂದು ಊರಿಗೆ, ಈ ಊರಲ್ಲಿ ಎಷ್ಟು ಮನೆ ಇದೆ ಅಂದಾಜು? ಸಾವಿರ ಮನೆಗಳಿಗೂ ಕೂಡ ಪ್ರತಿಯೊಬ್ಬರ ಮನೆಗೆ ಈ ಪುಸ್ತಕ ಕೊಟ್ಬಿಟ್ಟು ಮಾತಾಡಿಸ್ಬೇಕಾಗಿದೆ. ಅದಕ್ಕೆ ಆಯಾ ಒಂದು ಬೂತ್ ಕಮಿಟಿಗಳಂತ ಮಾಡಿದ್ದೀನಿ. ಅವನು ಒಂದು ಬೂತ್ ಕಮಿಟಿಲಿ 13 ಜನ ಇರ್ತಾರೆ, ಒಬ್ಬರು ಅಧ್ಯಕ್ಷರು, ಉಪಾಧ್ಯಕ್ಷರು, ಟ್ರೆಜರರ್ ಅಂತ. ಆ ಬೂತ್ ಕಮಿಟಿಯವರು ಪ್ರತಿ ಮನೆಗೆ ಹೋಗಿ ತಲುಪಿಸ್ಬೇಕು. ನಾವು ಜಿಲ್ಲಾ ಕಾಂಗ್ರೆಸ್ಸು ಎಷ್ಟು ಲಕ್ಷ ಬುಕ್ಸ್ ಕೊಡಬೇಕು ಅದನ್ನು, ಮತ್ತು ಎಷ್ಟು ಲಕ್ಷ ಈ ಮನೆಗಣಿಸೋದು ಇದೆ ಅದನ್ನ ಕೊಡ್ತೀವಿ. ಅದರಿಂದ ನಮ್ಮ ಉದ್ದೇಶ ಇಷ್ಟೇ, 18 ಚುನಾವಣೆಗೆ ಐತಿಹಾಸಿಕವಾಗಿ ಇದೇ ಪ್ರಥಮ ಬಾರಿಗೆ 8 ತಿಂಗಳಿಗಿಂತ ಮುಂಚೆ ಇಡೀ ರಾಜ್ಯದಲ್ಲಿ, ಇಲ್ಲಿವರೆಗೆ ಆ ರೀತಿ ಸಿದ್ಧತೆ ಆಗಿರಲಿಲ್ಲ, 8 ತಿಂಗಳ ಮುಂಚೆ ದೊಡ್ಡ ಮಟ್ಟದ ಸಿದ್ಧತೆ ಆಗ್ತಾ ಇದೆ. ನಾನು ಜಿಲ್ಲಾಧ್ಯಕ್ಷನಾದ ಮೇಲೆ ಈ ಜಿಲ್ಲೆಗೆ ಎಲ್ಲ ಚುನಾವಣೆಗಳನ್ನ, ಒಂದು 4-5 ಚುನಾವಣೆಗಳ ಉಪಚುನಾವಣೆಗಳನ್ನ, ನಂಜನಗೂಡು ಚುನಾವಣೆ, ಗುಂಡ್ಲುಪೇಟೆ ಚುನಾವಣೆ, MLC ಚುನಾವಣೆ, ಭಾಳಷ್ಟು ಚುನಾವಣೆಗಳನ್ನ, ಕಷ್ಟಕರವಾದಂಥ ಚುನಾವಣೆಗಳನ್ನ ಗೆದ್ದಿದ್ದೀವಿ. ಆದ್ದರಿಂದ ಮತ್ತೊಮ್ಮೆ ಕಾಂಗ್ರೆಸ್, ಮತ್ತೊಮ್ಮೆ ಸಿದ್ದರಾಮಯ್ಯ ಅನ್ನೋ ಕೂಗು ಇಡೀ ರಾಜ್ಯದಾದ್ಯಂತ ಕೂಗು ಕೇಳ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಈ ರಾಜ್ಯದ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಬೇಕು, ಮತ್ತು ಕಾಂಗ್ರೆಸ್ ಮತ್ತೆ ಅಧಿಕಾರ ಹಿಡಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 8 ತಿಂಗಳ ಮುಂಚೆನೇ ನಾವು ಯುದ್ಧದಲ್ಲಿ ಸಿದ್ಧತೆ ಮಾಡ್ತಾ ಇದ್ದೀವಿ. ಇವತ್ತು ನಾವು, ನನಗೆ ನಮ್ಮೂರು ಇದೊಂಥರ ನಮ್ಮೂರಿದ್ದಂಗೆ, ನಾವು ಬೂತ್ನಹಳ್ಳಿ ಹುಟ್ಟಿದ್ರು ಕೂಡ ಆಲನಹಳ್ಳಿ, ನವಲೂರು, ನಾವೆಲ್ಲ ನಮಗೂ ನಮ್ಮೂರಿದ್ದಂಗೆ. ನಾನು ಸ್ಟಾರ್ಟಿಂಗು ಬೂತ್ನಹಳ್ಳಿ ಅಂತಲೇ ಆರಂಭ ಮಾಡಿದೆ. ಅದರಿಂದ ಅದು ದೈವೈಚ್ಛೆ, ಇದೊಂಥರ ನಮಗೆ ಈಗ ಕರ್ನಾಟಕದಲ್ಲಿ ಧರ್ಮಸ್ಥಳನ ಪುಣ್ಯಕ್ಷೇತ್ರ ಅಂತಾರೆ, ನನಗೆ ಮೋಸ್ಟ್ಲಿ ಇದೇ ಪುಣ್ಯಕ್ಷೇತ್ರ ಅಂತ ತಿಳ್ಕೊಂಡಿದ್ವಿ. ಇಲ್ಲಿ ಆರಂಭ ಮಾಡಿದ್ವಿ. ನಾಳೆ ನಾಡ್ದು ನರಳಾಪುರ, ಮುತ್ತೂರು ಅಲ್ಲೆಲ್ಲ ಚಾಲನೆ ಕೊಡೋಕ್ಕೆ ಪ್ಲ್ಯಾನ್ ಮಾಡಿದೆ. ಈ ಭಾಗ ಬೈಲ್ಕುಪ್ಪ ಭಾಗದಲ್ಲೆಲ್ಲ ಶುರು ಮಾಡ್ತಿದೆ. ಭಾರಿ ಬೇಗ ಇದು ಮುಗಿಸಿ ಮತ್ತು ಇನ್ನೊಂದು, ಮುಖ್ಯಮಂತ್ರಿಗಳು ಪ್ರತಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸಮಾವೇಶಗಳು ಮಾಡ್ತಾ ಇದ್ದಾರೆ, ಟೂರ್ ಹೊಡ್ತಾ ಇದ್ದಾರೆ.